महिला मत्तु मक्कड़ कल्याण इलाके सचिवे शशिकला जोल्लेयवर विशेष प्रयत्नदिंद गळदक सरकारी पदवी पूर्व महाविद्यालयद हेच्चुवरी तरगति कोठडिगळु हागू शौचालय निर्माण कामगारिगे चालने। कर्नाटक सरकार लोकोपयोगी इलाके महिला मत्तु मक्कड़ कल्याण अभिवृद्धि इलाके सचिवे शशिकला जोल्ले इवर प्रयत्नदिंद निप्पाणी मतक्षेत्रद गळदक ग्रामद सरकारी पदवी पूर्व कॉलेजिगे हेच्चुवरी तरगति कोठडिगळु हागू शौचालय निर्माण कामगारिगे चालने नीडिदरु। पदवी पूर्व शिक्षण इलाके योजनेयडि कामगारिगे चालने नीडिदरु। कामगारिगे अंदाजु 1 कोटि रूपायि अनुदान मंजूरु। महिला मत्तु मक्कळ कल्याण सचिवे शशिकला जोल्ले अवरु ಕಾಲೇಜಿಗೆ ಭೇಟಿ ನೀಡಿದ ಸಂದರ್ಭದಲ್ಲಿ ವಿದ್ಯಾರ್ಥಿಗಳೊಡನೆ ಕಾಲೇಜಿನ ಕುಂದುಕೊರತೆಗಳ ಬಗ್ಗೆ ಚರ್ಚಿಸಿದರು। ಕಾಲೇಜಿನಲ್ಲಿ ಬೋಧಕ ಬೋಧಕೇತರ ಸಿಬ್ಬಂದಿ ಹಾಗೂ ಪ್ರಯೋಗಶಾಲೆ ಕೊರತೆ ಇರುವುದನ್ನು ತಿಳಿದ ತಕ್ಷಣ ಕಾಲೇಜಿನ ಪ್ರಾಧ್ಯಾಪಕರಾದ ಎಂಬಿ ಜಾಧವ್ ಅವರ ಜೊತೆ ಚರ್ಚಿಸಿ ಅನುಕೂಲ ಮಾಡಿಕೊಡುವುದಾಗಿ ತಿಳಿಸಿದರು। ನನ್ನ ಕ್ಷೇತ್ರವಾದಂತ ನಿಪ್ಪಾಣಿ ಮತಕ್ಷೇತ್ರದಲ್ಲಿ ಎರಡನೇ ಬಾರಿ ನನ್ನನ್ನ ಇಲ್ಲಿ ಈ ಭಾಗದ ಜನತೆ ಗೆಲ್ಲಿಸಿಕೊಂಡಿದೆ। ಈಗ ಅವರೆಲ್ಲರ ಆಶೀರ್ವಾದದಿಂದ ನನ್ನ ಕರ್ನಾಟಕ ಸರ್ಕಾರದ ಎಲ್ಲ ಮುಖಂಡರು ರಾಜ್ಯ ರಾಷ್ಟ್ರೀಯ ಎಲ್ಲ ಮುಖಂಡರು ಕೂಡ ನನಗೆ ಒಂದು ಮಿನಿಸ್ಟರ್ ಅಂತ ಕರ್ನಾಟಕದ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ। ಆ ಕರ್ನಾಟಕದ ಜನತೆಯ ಸೇವೆ ಮಾಡೋದ್ರ ಮುಖಾಂತರ ನನ್ನ ಕ್ಷೇತ್ರ ಕೂಡ ಅಷ್ಟೇ ಇಂಪಾರ್ಟೆಂಟ್ ಆದಂತದ್ದು। ನನ್ನ ಕ್ಷೇತ್ರದಲ್ಲೂ ಕೂಡ ಸರ್ವಾಂಗೀಣ ಅಭಿವೃದ್ಧಿ ಒಳಗಡೆ ಒಂದು ಮಹತ್ತರವಾದಂತ ಉದ್ದೇಶವನ್ನ ಇಟ್ಕೊಂಡು ಇದು ಗಡಿ ಭಾಗ ಇರೋದ್ರಿಂದ ಗಡಿ ಭಾಗದಲ್ಲಿ ಹೆಚ್ಚಿನ ಸಂಖ್ಯೆಗಳಲ್ಲಿ ಗ್ರಾಮ ಪಂಚಾಯತಿಗಳು ಗ್ರಾಮೀಣ ಭಾಗ ಇರೋದ್ರಿಂದ ಇಲ್ಲಿ ರೈತರ ಸಂಖ್ಯೆ ಜಾಸ್ತಿ ಇರೋದ್ರಿಂದ ನನ್ನ ಈ ಭಾಗದಲ್ಲಿ ಇರತಕ್ಕಂತ ಎಲ್ಲ ವಿದ್ಯಾರ್ಥಿಗಳಿಗೆ ಬಡತನದಲ್ಲಿ ಇರತಕ್ಕಂತವರು ರೈತರ ಮಕ್ಕಳು ಇಂಥ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಒಂದು ಒಳ್ಳೆ ಶಿಕ್ಷಣ ಕೊಡಿಸಬೇಕು ಅನ್ನೋದು ನನ್ನ ಉದ್ದೇಶವಾಗಿದೆ। ಹಾಗಾಗಿ ಕಳೆದ ಈ ಒಂದು 7 ವರ್ಷಗಳಲ್ಲಿ ಐಟಿಐ ಕಾಲೇಜುಗಳು ಇರಬಹುದು ಅಥವಾ ಪಿಯು ಕಾಲೇಜುಗಳು ಇರಬಹುದು ಡಿಗ್ರಿ ಕಾಲೇಜ್ ಇರಬಹುದು ಮತ್ತೆ ಹೈಸ್ಕೂಲ್ಗಳಾಗಿ ಮುಂದೆ ಪ್ರಾಥಮಿಕ ಶಾಲೆಗಳು ಇದ್ದಂತಲ್ಲಿ ಹೈಸ್ಕೂಲ್ ಆಗಿ ಮಾರ್ಪಡಂತದ್ದು ಇಂಥದ್ದೆಲ್ಲ ಕಾರ್ಯಗಳನ್ನು ಕೂಡ ಇಲ್ಲಿವರೆಗೆ ಮಾಡ್ಕೊಂಡು ಬಂದಿದ್ದೀವಿ। ಇವತ್ತು ನಮ್ಮ ಒಂದು ವಿಧಾನಸಭಾ ಕ್ಷೇತ್ರದಲ್ಲಿ ಸುಮಾರು 2 ಪಿಯು ಕಾಲೇಜುಗಳು ನಮ್ಮಲ್ಲಿ ಇದ್ದಾವೆ ಒಂದು ಬೋರ್ಗಾಂವ್ ಮತ್ತು ಒಂದು ಗಳತಕ। ಈ 2 ಪಿಯು ಕಾಲೇಜುಗಳಲ್ಲಿ ವಿದ್ಯಾರ್ಥಿ ವಿದ್ಯಾರ್ಥಿನಿಯರ ಸಂಖ್ಯೆ ಬಹಳ ಜಾಸ್ತಿ ಇದೆ। ಇವತ್ತು ನಾನು ಗಳತಕದಲ್ಲಿ 1 ಕೋಟಿ ರೂಪಾಯಿಯಲ್ಲಿ 4 ಕ್ಲಾಸ್ ರೂಮ್ಗಳನ್ನು ಮತ್ತು 2 ಶೌಚಾಲಯಗಳನ್ನು ಒಂದು ಹುಡುಗಿಯರಿಗೋಸ್ಕರ ಮತ್ತು ಒಂದು ಹುಡುಗರಿಗೋಸ್ಕರ ಒಂದು ಶೌಚಾಲಯವನ್ನು ಸುಮಾರು 1 ಕೋಟಿ ಅನುದಾನದಲ್ಲಿ ಇವತ್ತು ಉದ್ಘಾಟನೆ ನಮ್ಮೆಲ್ಲ ಹಿರಿಯರ ಮುಖಂಡತ್ವದಲ್ಲಿ ನಾವು ಇವತ್ತು ಮಾಡಿದ್ದೀವಿ। ಈ ಶಾಲೆಯನ್ನು ನೋಡಿದಾಗ ಈ ಕಾಲೇಜನ್ನು ನೋಡಿದಾಗ ನನಗೆ ಬಹಳ ಅಭಿಮಾನ ಅನ್ನಿಸ್ತದೆ। ಇಲ್ಲಿ ಸುಮಾರು 300ರಷ್ಟು ವಿದ್ಯಾರ್ಥಿಗಳು ಇದ್ದಾರೆ। ನಾನು ಈಗ ಬರಬೇಕಾದ್ರೆ ಎಲ್ಲ ವಿದ್ಯಾರ್ಥಿಗಳಿಗೆ ಮಾತಾಡ್ಸ್ಕೊಂಡು ಬಂದೆ। ನೇಸ್ದಿಂದ ಇರ್ಬೋದು ಬೇಡ್ಕ್ಯಾಳ ಇರ್ಬೋದು ಅಥವಾ ಈ ಭಾಗದಿಂದ ಇರ್ಬೋದು ಬೇರೆ ಬೇರೆ ಕಡೆಗಳಿಂದ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಇಲ್ಲಿ ಬಂದು ಕಾಲೇಜ್ ಒಂದು ವಿದ್ಯಾಭ್ಯಾಸವನ್ನು ಪಡ್ಕೋತಾ ಇದ್ದಾರೆ। 300 ಸಂಖ್ಯೆ ಇದ್ದಾಗ ಇಲ್ಲಿ ಕ್ಲಾಸ್ ರೂಮ್ಗಳ ತೊಂದರೆ ಬಹಳ ಇತ್ತು। ಹಾಗಾಗಿ ಇವತ್ತು 4 ಕ್ಲಾಸ್ ರೂಮ್ಗಳನ್ನು ಬಹಳಷ್ಟು ಸುಸಜ್ಜಿತವಾದಂಥ 4 ಕ್ಲಾಸ್ ರೂಮ್ಗಳನ್ನು 2 ಶೌಚಾಲಯಗಳನ್ನು ಇವತ್ತು ನಾವು ಉದ್ಘಾಟನೆ ಮಾಡಿದ್ದೀವಿ। ಇದಕ್ಕಿಂತ ಮುಂಚೆ ಕಳೆದ ವರ್ಷ ಕೂಡ 55 ಲಕ್ಷದಲ್ಲಿ 2 ಕ್ಲಾಸ್ ರೂಮ್ಗಳನ್ನು ಮತ್ತು 1 ಶೌಚಾಲಯದ ಕಟ್ಟಡವನ್ನು ಮಾಡಿಕೊಟ್ಟಿದ್ವಿ। ಯಾಕಂದರೆ ಇಲ್ಲಿ ಬರ್ತಕ್ಕಂಥ ವಿದ್ಯಾರ್ಥಿನಿಯರಿಗೆ ಮತ್ತು ವಿದ್ಯಾರ್ಥಿಗಳಿಗೆ ಮತ್ತು ಯಾವುದೇ ತೊಂದರೆ ಆಗಬಾರ್ದು ಅನ್ನುವಂಥ ಉದ್ದೇಶವನ್ನು ಇಟ್ಕೊಂಡು ಇಲ್ಲಿ ಬಂದಮೇಲೆ ಈ ಒಂದು ಕಾಲೇಜಿನ ಕಮಿಟಿಯವರು ಎಲ್ಲರೂ ಕೂಡ ನನ್ನ ಹತ್ರ ಚರ್ಚೆ ಮಾಡಿ ಗ್ರೌಂಡ್ ಕೂಡ ಆಗಬೇಕು ಅನ್ನುವಂಥ ಒಂದು ಮನವಿಯನ್ನು ಇವತ್ತು ಕೊಟ್ಟಿದ್ದಾರೆ। ಆ ಗ್ರೌಂಡ್ ಕೂಡ ಮಾಡಿಕೊಡುವಂತಹ ಒಂದು ಪ್ರಯತ್ನವನ್ನು ನಾನು ಮಾಡ್ತೇನೆ। ಇಲ್ಲಿ ಕಾಲೇಜಲ್ಲಿರ್ತಕ್ಕಂಥ ನಮ್ಮ ಪ್ರಿನ್ಸಿಪಾಲ್ರು ಇರ್ಬೋದು ಅಥವಾ ಎಲ್ಲ ಸಿಬ್ಬಂದಿ ವರ್ಗ ಇರ್ಬೋದು ಮತ್ತು ಇಲ್ಲಿ ಇರ್ತಕ್ಕಂಥ ಏನು ಸಲಹಾ ಸಮಿತಿ ಇದೆಯೋ ಅವರೆಲ್ಲರೂ ಭಾಳ ಒಳ್ಳೆ ರೀತಿಯಿಂದ ಈ ಕಾಲೇಜ್ಗೆ ತಮ್ಮ ಕೊಡುಗೆಯನ್ನು ಕೊಟ್ಟಿದ್ದಾರೆ ತಮ್ಮ ವೇಳೆಯನ್ನು ಕೊಟ್ಟಿದ್ದಾರೆ। ಹಾಗಾಗಿ 300 ಮಕ್ಕಳು ಇಲ್ಲಿ ಬಂದಿದ್ದಾರೆ ಅದಕ್ಕೆ ಅವ್ರಿಗೂ ಕೂಡ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ। ಈ ಸಂದರ್ಭದಲ್ಲಿ ಭರತ್ ನಸ್ಲಾಪುರೆ ರಾಜು ಪಾಟೀಲ್ ಪ್ರಮೀಳಾ ಪಾಟೀಲ್ ನಿರ್ಮಲಾ ಪವಾರ್ ಹಿರವೆ ಕಲಾವತಿ ಬನ್ನೆ ಸರೋಜನಿ ಶಹಾ ಸುರೇಶ್ ಕೋಟೆ ಶಿವಾನಂದ್ ಗಿಂಡೆ ರಾಹುಲ್ ವಾಕ್ಪಟ್ಟೆ ಅಲ್ಗೌಡ ಪಾಟೀಲ್ ಮಿಥುನ್ ಪಾಟೀಲ್ ಲಕ್ಷ್ಮಣ್ ಶಿಪುರೆ ಶಿವಾನಂದ್ ಖೋತ್ ಅಮಿತ್ ತಹಸೀಲ್ದಾರ್ ಬಾಬಾ ಸಾಹೇಬ್ ಜಾಧವ್ ದಾದಾ ಜಾಧವ್ ರಾವ್ ಸಾಹೇಬ್ ಪಾಟೀಲ್ ರಾಜು ವಿಭೂತೆ ಅನ್ನಪೂರ್ಣ ಐಹೊಳೆ ಅನುರಾಧ ಸದಲ್ಗೆ ಬಿಬಿ ಬೇಡ್ಕಿಹಾಳೆ ಸಂಗಪ್ಕೋಳ್ ಸಾವುಜಿ ಮಹಾವಿದ್ಯಾಲಯದ ಪ್ರಾಚಾರ್ಯ ಎಂಬಿ ಜಾಧವ್ ಬೋಧಕ ಬೋಧಕೇತರ ಸಿಬ್ಬಂದಿ ವಿದ್ಯಾರ್ಥಿಗಳು ಹಾಗೂ ಗ್ರಾಮಸ್ಥರು ಉಪಸ್ಥಿತರಿದ್ದರು।